ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಾನ್ ದೀಪ. ಮೊದಲಿಗೆ ಮುಖ್ಯಾಂಶಗಳು. ಸಹಚೇತನ ನಾಟ್ಯಾಲಯದ ವತಿಯಿಂದ ನಾಟ್ಯಾರಾಧನಾ ನೃತ್ಯ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ. ದೇಶದ ಪ್ರತಿಷ್ಠಿತ ತಂಡದಿಂದ ನೃತ್ಯ ಪ್ರದರ್ಶನ. ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಯೋಜನೆ. ಸಾವಿರಾರು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ. ಮತ್ತು ಕದಳಿ ವನಿತಾ ಸಮಾಜದ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಚಿತ್ರನಟಿ ಭವ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ವಾರ್ತೆಗಳ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಭಾರತೀಯ ಸಾಂಸ್ಕೃತಿಕ ನಿರ್ದೇಶನಾಲಯ ನವದೆಹಲಿ ಇವರ ಸಹಯೋಗದೊಂದಿಗೆ ಸಹಚೇತನ ನಾಟ್ಯಾಲಯದ 8ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಾಟ್ಯಾರಾಧನಾ ರಾಷ್ಟ್ರೀಯ ನೃತ್ಯ ಮಹೋತ್ಸವ ಕಾರ್ಯಕ್ರಮವನ್ನು ಆಗಸ್ಟ್ 11, 12, 13ರಂದು ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಯಿತು. ಸಾಮಾಜಿಕ ಸೇವೆಯ ದೃಷ್ಟಿಯಿಂದ ಹಿಂದುಳಿದ ಬಡಾವಣೆಯ ಮಕ್ಕಳಿಗೆ ಉಚಿತ ನೃತ್ಯ ತರಬೇತಿ ನೀಡಿ ಪ್ರತಿ ವರ್ಷ ಜನವರಿಯಲ್ಲಿ ರಾಷ್ಟ್ರದೇವೋ ಭವ ಹೆಸರಿನಡಿಯಲ್ಲಿ ಒಂದು ದಿನದ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಮಧ್ಯಾಹ್ನದವರೆಗೆ ವಿವಿಧ ಆಟೋಟಗಳನ್ನು ಏರ್ಪಡಿಸಿ ಸಂಜೆ ಕುವೆಂಪು ರಂಗಮಂದಿರದಲ್ಲಿ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗುತ್ತಿದೆ. ಇದರೊಂದಿಗೆ ಕಳೆದ 13 ವರ್ಷಗಳಿಂದ ಸಮಾಜದಲ್ಲಿ ಅಪ್ರತಿಮ ಸೇವೆ ಸಲ್ಲಿಸುತ್ತಿರುವ ಸಮಾಜಮುಖಿ ಚೇತನಗಳನ್ನು ಗುರುತಿಸಿ ಪ್ರತಿ ವರ್ಷ ಪೂಜ್ಯ ಅಜಿತ ಕುಮಾರ್ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ನಾಟ್ಯಾಲಯದ ವತಿಯಿಂದ ಅಜಿತ ಶ್ರೀ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಇನ್ನು ದಿನಾಂಕ 11ರ ಶುಕ್ರವಾರ ಸಂಜೆ ಸಾಕೇತ ಮಾಧುರ್ಯ, ದಿನಾಂಕ 12ರ ಶನಿವಾರ ಸಂಜೆ ಭಕ್ತಿ ನಿಧಿ ಮೀರಾ ಮತ್ತು ರಾಮಭಕ್ತಿ ಸಾರಾ, ಹಾಗೂ ದಿನಾಂಕ 13ರ ಭಾನುವಾರ ಸಂಜೆ ಮಹರಿ ನೃತ್ಯ ಮಯೂರ್ಭಂಜ್ ಚಾವ್ ನೃತ್ಯವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಪ್ರತಿಷ್ಠಿತ ತಂಡ ಪಾಲ್ಗೊಂಡು ನೃತ್ಯ ಪ್ರದರ್ಶನ ನೀಡಲಿದೆ. ಈ 3 ದಿನಗಳ ನೃತ್ಯ ಕಾರ್ಯಕ್ರಮಕ್ಕೆ ವಿಕ್ರಮ್ ವಾಸುರ ಅವರಿಂದ ರಂಗಸಜ್ಜಿಕೆ, ಹರಿಗೆ ಗೋಪಾಲಸ್ವಾಮಿ ಅವರಿಂದ ಬೆಳಕಿನ ವಿನ್ಯಾಸ ಇರುತ್ತದೆ. ನೃತ್ಯಾಸಕ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹಕರಿಸುವಂತೆ ಕೋರಿದ್ದಾರೆ. ನಮ್ಮ ಶಿವಮೊಗ್ಗ ನಗರದ ಎಲ್ಲ ಕಲಾಭಿಮಾನಿಗಳಿಗೆ ವಿಶೇಷವಾದಂತಹ ನಾಟ್ಯದ ರಸದೌಕರವನ್ನು ನೀಡುವಂತ ಕೆಲಸವನ್ನ ನಾಟ್ಯಾರ 8ನೇ ವರ್ಷಕ್ಕೆ ಪಾದ ಬೇಡಿಕೆ. ಶ್ರಾವಣ ಮಾಸದಲ್ಲಿ ಸಾಂಸ್ಕೃತಿಕವಾಗಿ ಅನೇಕ ಸಂಗತಿಗಳು, ಅನೇಕ ಚಟುವಟಿಕೆಗಳು ಈ ಸಂದರ್ಭದಲ್ಲಿ ನಡೆಯುತ್ತೆ. ನಾಟ್ಯಾರಾಧನ ನಮ್ಮ ಹೆಮ್ಮೆಯ ಕಾರ್ಯಕ್ರಮ, ಸಚೇತನ ನಾಟ್ಯಾರಾಧನೆ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ವಾರ್ಷಿಕೋತ್ಸವದ ಮೂಲಕ ಕಾರ್ಯಕ್ರಮವನ್ನು ಮಾಡುವಂಥದ್ದು ಶಾಲೆಗಳ ವಾರ್ಷಿಕೋತ್ಸವ, ವರ್ಷದ ಚಟುವಟಿಕೆ ಮಾಡುವಂಥದ್ದು, ವಿದ್ಯಾರ್ಥಿಗಳ ಪ್ರದರ್ಶನ ಮಾಡುವಂಥದ್ದು, ಅದೆಲ್ಲರೂ ನಡೆದು ಬಂದಿರೋದು. ನಾವು ಸ್ವಲ್ಪ ಈ ಸರಿ ಅಲ್ಲ, ನಾವು ನಾಟ್ಯಾರಾಧನೆ ಮೂಲಕ ವಿಶೇಷವಾಗಿ ನಮ್ಮ ಶಾಲೆಯ ಮಕ್ಕಳು ಏನೆಲ್ಲ ಚಟುವಟಿಕೆಗಳನ್ನ ಗುರುಗಳು ಸಹ ಪ್ರಭುವರ ಸಹ ಚೇತ ಅವರ ಶಾಲೆಯಲ್ಲಿ ಕಲಿತಿದ್ದಂಥ ಎಲ್ಲ ಸಂಘಟನೆಗಳ ಪ್ರದರ್ಶನದ ಮೂಲಕ ಕಲಾವಿದರಿಗೆ ತಿಳಿಸುವಂಥ ಕೆಲಸವನ್ನು, ಕಲಾಭಿಮಾನಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಪೋಷಕರಿಗೆ ಕೂಡ ಇದರಿಂದ ಸಾಕಷ್ಟು ಸಂತೋಷವನ್ನು ಕೂಡ ಉಂಟು ಮಾಡುವ ಕಾರ್ಯಕ್ರಮ, ಹಬ್ಬದ ವಾತಾವರಣದಲ್ಲಿ ಇರತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರ ಜೊತೆಗೆ ನಾವೆಲ್ಲ ಜೋಡಿಸ್ಕೊಂಡಿರುವಂಥದ್ದು ಇದನ್ನು ರಾಷ್ಟ್ರೀಯ ನೃತ್ಯ ಮಹೋತ್ಸವ ಅಂತ ಹೇಳಿದ್ರೆ ಮೂಲಕ ರಾಷ್ಟ್ರೀಯ ನೃತ್ಯ ಮಹೋತ್ಸವ ಅಂತ ಹೇಳಿ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಒಂದು ನಮ್ಮ ಶಾಲೆಯ ಮಕ್ಕಳಿಗೆ ಬೇರೆ ಕಡೆ ನಡೆಯುತ್ತಾ ಇರುವಂತಹ ಶಾಸ್ತ್ರ
ಅಭಿಮಾನಿಗಳಾಗಿದ್ದಾರೆ. ಅವರಿಗೂ ಕೂಡ ಬೇರೆ ಬೇರೆ ರೀತಿಯ ಎಲ್ಲ ರೀತಿಯ ನೃತ್ಯಗಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಯೋಚನೆ ಮಾಡಿರುವಂಥದ್ದು ಈ ನಾಟ್ಯಾರಾಧನ ಒಂದು ಪ್ರಮುಖ ಘಟ್ಟ. ಆ ಹಿನ್ನೆಲೆಯಲ್ಲಿ 8 ವರ್ಷ ನಮಗೆ ಅಲ್ಲಿ ಕಳೆದಿದ್ದೇವೆ. ಈ ಬಾರಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಗೋಪುರದ ಮೂಲದಲ್ಲಿ ಈ ಕಾರ್ಯಕ್ರಮ 11, 12, 13 ಈ 3 ದಿನಗಳ ಕಾಲ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಈ ಬಾರಿ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಲಾಗಾಯಿತು. ಈ ಒಂದು ನಮ್ಮ ಚಟುವಟಿಕೆಗೆ ಹೆಚ್ಚು ಸಹಕಾರವಾಗಿರುವಂತಹ ಪ್ರೋತ್ಸಾಹ ನೀಡ್ತಾ ಇರುವಂತಹ ಮತ್ತು ವಿಶೇಷವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂತಹ ಈಶ್ವರ ವಿಧಾನ ಪರಿಷತ್ತಿನ ಪ್ರಪಕ್ಷದ ನಾಯಕರು ನಮ್ಮೆಲ್ಲ ಈ ರಾಜ್ಯದ ನಾಯಕರಾಗಿರುವಂಥ ಈಶ್ವರ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಉದ್ಘಾಟನೆ ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಲೋಕೇಶ್ ಅವರು ನಮ್ಮ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾರೆ. ಹಾಗೆ 11ನೇ ತಾರೀಕು ನಮ್ಮ ಶಾಲೆಯ ಎಲ್ಲ ಮಕ್ಕಳಿಂದ ಈ ನೃತ್ಯದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥದ್ದು ಈಶ್ವರ. ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಆಗಸ್ಟ್ 12-13 ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಕನ್ನಡಿಗರ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಮಾಜದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿತ್ತು ಹಾಗೂ ಮಳೆಯ ಕೊರತೆಯಿಂದ ನಗರದ ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದ ದೇವರಿಗೆ ನಾಡಿನ ಹೆಸರಾಂತ 5 ನದಿಗಳ ಜಲವನ್ನು ತಂದು ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಅಭಿಷೇಕ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ದಿನಾಂಕ 13/8/17 10:30 ಗಿರಿಜಾ ಕಲ್ಯಾಣ ಸಭಾ ಕಾರ್ಯಕ್ರಮ ಏರ್ಪಡಿಸಿದ್ದು, ಈ ಕಾರ್ಯಕ್ರಮಕ್ಕೆ 3 ಮಠಾಧೀಶರು, ಸ್ವಾಮೀಜಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದಾರೆಂದು ಅವರು ತಿಳಿಸಿದ್ದಾರೆ. ನಂತರ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಗುವುದೆಂದು ಹೇಳಿದ್ದಾರೆ. ತದನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ 1000+ ಭಕ್ತಾದಿಗಳು ಆಗಮಿಸಲಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ದಕ್ಷ ಅಧಿಕಾರಿಗಳಿಗೆ ಸನ್ಮಾನ ಏರ್ಪಡಿಸಲಾಗಿದೆ ಎಂದು ಜಾವಳಿ ಚಂದ್ರು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 5ನೇ ವರ್ಷ ಹಾಗೂ 6ನೇ ವರ್ಷ ಒಂದು ಗಿರಿಜಾ ಕಲ್ಯಾಣ ಉತ್ಸವ ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮ ಹೋದ ವರ್ಷದಿಂದ ಪ್ರಾರಂಭ ಮಾಡ್ತಿದ್ವಿ. ಶ್ರೀಯುತ ಭೀಮೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಈ ಕಾರ್ಯಕ್ರಮಕ್ಕೆ ಕೋಡಿಮಠದ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಹಾಗೆ ಕರ್ನಾಟಕದ ಮಹಾತ್ಮ ನದಿಗಳು ಕಾವೇರಿ, ಅಂಬುಜುಗ, ತುಂಗಾಭದ್ರೆ ಹಾಗೆ ಕಾಶಿಯಿಂದ ಗಂಗಾಜಲವನ್ನು ತರಿಸಿಟ್ಟು ಸ್ವಾಮಿಗೆ ಭೀಮೇಶ್ವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ವಿ. ಯಾಕಪ್ಪ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಮನಪ್ರ ಸಂಘಟನೆ ಅಂದರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ, ರೈತರಿಗೆ ಮಳೆಯಿಲ್ಲ, ಆ ಒಂದು ಕಾರಣಕ್ಕೆ ನಮ್ಮ ವೇದಿಕೆಯಿಂದ ಈ ಒಂದು ತೀವ್ರ ಮಳೆ ಹೋಗೋದು ಒಳ್ಳೆಯದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಜೊತೆಗೆ 11ನೇ ತಾರೀಕು ಭಾನುವಾರ ಸಭಾ ಕಾರ್ಯಕ್ರಮದಲ್ಲಿ ಕೆಲವ ದಕ್ಷ ಅಧಿಕಾರಿಗಳಿಗೆ, ಕೆಲವ ಪತ್ರಕರ್ತರಿಗೆ ಹಾಗೂ ಎಲೆಕ್ಟ್ರಿಕ್ ಮೀಡಿಯಾದ ಒಂದು ನಮ್ಮ ವೇದಿಕೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಿಕೆ ಮಾಧ್ಯಮಗಳು ಹಾಗೂ ಎಲೆಕ್ಟ್ರಿಕ್ ಮೀಡಿಯಾದವರು ಸಹಕಾರ ಮಾಡಿ ನಮ್ಮ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಸ್ತುತ. ಕದಳಿ ವನಿತ ಸಮಾಜ ಶಿವಮೊಗ್ಗ ಹಾಗೂ ದಿವ್ಯಜ್ಯೋತಿ ಸೇವಾ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಕದಳಿ ವನಿತ ಸಮಾಜ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಇಂದು ವೀರಶಿವ ಕಲ್ಯಾಣ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕದಳಿ ವನಿತ ಸಮಾಜ 25 ವರ್ಷ ಪೂರೈಸಿದ ಸಂಭ್ರಮಕ್ಕಾಗಿ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಚಿತ್ರನಟಿ ಭವ್ಯ ಅವರು ಆಗಮಿಸಿ ಗರ್ಭಿಣಿ ಸ್ತ್ರೀಯರಿಗೆ ಉಡಿ ತುಂಬಿ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ನನ್ನ ನೆಚ್ಚಿನ ಊರು, ಇಲ್ಲಿನ ಜನ ತುಂಬ ಒಳ್ಳೆಯವರು ಎಂದು ಹೇಳಿದರು.
ಇಲ್ಲಿರೋ ಜನತೆ ಕೂಡ ಅಷ್ಟೇ ಸಿಹಿಯಾದ ಜನತೆಗಳು, ತುಂಬ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋವಂಥವ್ರು. ನನ್ನನ್ನು ಇಲ್ಲಿ ತುಂಬ ಹೊಗಳಿ ಹೊಗಳಿ ಮಾತಾಡೋಕ್ಕೆ ಗೊತ್ತಾಗ್ತಿದೆ, ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಹೃದಯ ತುಂಬಿಸ್ಬಿಟ್ಟಿದೆ ನನಗೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ. ಈ ದಿನ ಕದಳಿ ವನಿತಾ ಸಮಾಜ ಹಾಗೂ ದಿವ್ಯಜ್ಯೋತಿ ಸೇವಾ ಟ್ರಸ್ಟ್ ಬೆಂಗಳೂರು ಇವರ ಸಂಯುಕ್ತದ ಆಶ್ರಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಉಳಿ ತುಂಬುವ ಕಾರ್ಯಕ್ರಮ ಇದನ್ನು ತುಂಬ ಚೆನ್ನಾಗಿ ಇವತ್ತು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಉದ್ಘಾಟನೆಯನ್ನು ತುಂಬ ಚೆನ್ನಾಗಿ ನಡೆಸಿದ್ದಾರೆ ಅದ್ದೂರಿಯಾಗಿ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ತುಂಬ ತುಂಬಾ ಸಂತೋಷ ಆಯಿತು. ನಾನು ಇಲ್ಲಿ ಬರಲಿಕ್ಕೆ ಕಾರಣ ಡಾಕ್ಟರ್ ವೀಣಾ ಅಶೋಕ್ ಹಾಗೂ ಜ್ಯೋತಿ ಬೆಂಗಳೂರಲ್ಲಿ ಇವರ ಒಂದು ಸಂಸ್ಥೆ ದಿವ್ಯಜ್ಯೋತಿ ಸೇವಾ ಟ್ರಸ್ಟ್ ಹೋಗಿದ್ದೆ. ಅಲ್ಲಿ ಕೂಡ ಉಳಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ರು, ತುಂಬ ಚೆನ್ನಾಗಿ ಅಲ್ಲಿ ನೆರವೇರಿಸಿದ್ರು. ಅವರ ಒಂದು ಸ್ನೇಹ ಪ್ರೀತಿ ವಿಶ್ವಾಸ ಒಂದು ನಿಸ್ವಾರ್ಥ ಸೇವೆ ನನ್ನನ್ನು ಇಲ್ಲಿ ಬರಲಿಕ್ಕೆ ಪ್ರೇರಣೆ ಮಾಡಿದೆ. ಅಷ್ಟು ಒಂದು ನಿಸ್ವಾರ್ಥ ಸೇವೆಗಳು ಅವರಿಬ್ಬರು. ಅವರ ಒಂದು ಈ ಉನ್ನತ ಒಂದು ಯಶಸ್ಸು ಕಾರಣ ಅದೇ ಇರ್ಬೋದು ಅವರ ಒಂದು ನಿಸ್ವಾರ್ಥ ಸೇವೆಯಿಂದಲೇ. ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿದ ತುಂಬ ಸಂತೋಷ. ಅವರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಹಾಗೂ ಈ ದಿನ ಕದಳಿ ವನಿತ ಸಮಾಜ ಸೇವಾ ಸಂಸ್ಥೆಯು 25 ವರ್ಷಗಳು ಕಳೆದಿದೆ ಅಂತ ಹೇಳಿ ತುಂಬ ಸಂತೋಷಪಟ್ಟಿದೆ. ತುಂಬ ಹೆಮ್ಮೆಯ ವಿಷಯ ಕೂಡ ನಿಮಗೆ ಅದು ನನಗೂ ಕೂಡ ತುಂಬ ಹೆಮ್ಮೆಯ ವಿಷಯ. ತುಂಬ ಚೆನ್ನಾಗಿ ಉಳಿ ತುಂಬ ಕಾರ್ಯಕ್ರಮ 50 ಮಂದಿಗೆ ನೀವು ಏರ್ಪಡಿಸಿದ್ದೀರ. ಹೆಣ್ಣು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಎಲ್ಲ ಹೆಣ್ಮಕ್ಕಳೇ ನೀವು ಭಾಗವಹಿಸಬೇಕು. ತುಂಬ ನೋಡಿ ಎಲ್ಲರೂ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಲಕ್ಷ್ಮಿ ಥರ ಎಲ್ಲರೂ ಕಂಗೊಳಿಸ್ತಿದ್ದೀರ. ನಿಮ್ಮೊಂದಿಗೆ ಬಂದಿದ್ದೀರ ಸಮಾರಂಭದಲ್ಲಿ ನಾನು ಭಾಗವಹಿಸೋದಕ್ಕೆ ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿ. ಇಂದು ನಗರದ ಮಹಾತ್ಮ ಗಾಂಧಿ ಪಾರ್ಕ್ನಲ್ಲಿ ಗಾಂಧೀಜಿಯವರ ಸಮ್ಮುಖದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾತಂತ್ರ್ಯ ಹೋರಾಟಗಾರರ ಆಸೆಯಂತೆ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿ ಹಾಗೂ ನಮ್ಮ ದೇಶದವರೇ ಒಟ್ಟಾಗಿ ಈ ದೇಶವನ್ನು ಕಟ್ಟುವ ಕೆಲಸ ಮಾಡುವ ಆಸೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ನೆಹರು ಇಂದಿರಾಗಾಂಧಿ ಹಾಗೂ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ದೇಶದ ಅಭಿವೃದ್ಧಿಗೆ ವಿಶೇಷವಾಗಿ ದುಡಿದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಕೊಡುಗೆ ಅಪಾರವಾಗಿದೆ. ಆದರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮುಕ್ತ ದೇಶವನ್ನಾಗಿಸಲು ಹೊರಟಿದೆ. ಇದು ಅಸಾಧ್ಯ. ನಾವು ಕಾಂಗ್ರೆಸ್ ಪಕ್ಷದಿಂದ ಪಣ ತೊಡುತ್ತೇವೆ, ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡುತ್ತೇವೆಂದು ಸಂಕಲ್ಪ ಮಾಡಿದ್ದೇವೆಂದು ತೀನಾ ಶ್ರೀನಿವಾಸ್ ಹೇಳಿದ್ರು. ಆಮೇಲೆ ಸೆಂಟರ್ನಲ್ಲಿ ರಾಹುಲ್ ಗಾಂಧೀಜಿ ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತಾರೆ. 2000 ಶ್ರೀನಿವಾಸ್ ಅವ್ರ ಟೀಮ್ ಮೆಂಬರ್ಸ್ಗೆ ನಾನು ಬಹಳ ಥ್ಯಾಂಕ್ಸ್ ಹೇಳಿ ನಾನು ಜಾಸ್ತಿ ಸ್ಪೀಚ್ ಆಗಿಬಿಟ್ಟು ಮಿಸ್ಟರ್ ಶ್ರೀನಿವಾಸ್ಗೆ ಅವರ ಟೀಮ್ ಮೆಂಬರ್ಸ್ಗೆ ಬೂತ್ ಕಮಿಟೀಸ್. 75 ವರ್ಷಗಳ ಹಿಂದೆ ದೇಶದ ಸ್ವಾತಂತ್ರ್ಯ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಇಂದಿನ ದಿನ 75 ವರ್ಷಗಳ ಹಿಂದೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಆರಂಭಿಸಲಾಯಿತು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಆಯಿತು, ಚಳವಳಿ ನಡೀತು. ಅದರ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವು ಬೇಗ ಲಭಿಸಿತು. ಸ್ವಾತಂತ್ರ್ಯಕ್ಕೋಸ್ಕರ ದೇಶದಲ್ಲಿ ಎಲ್ಲ ಜಾತಿ ಧರ್ಮದ ಜನ ಒಟ್ಟಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸ ನಡೀತು. ಇವತ್ತು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಭಾಳ ಜನ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ, ಜೈಲುವಾಸವನ್ನು ಅನುಭವಿಸಿದ್ದಾರೆ. ಇವತ್ತು ಅವರೆಲ್ಲರಿಗೂ ಸಹ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಿದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾಯಕರಿಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ಕಾರ್ಯಕ್ರಮ ಮಾಡಿದ್ದೀವಿ. ಅವರೇನು ಆಶಯಗಳನ್ನು ಇಟ್ಕೊಂಡಿದ್ರು ಸ್ವಾತಂತ್ರ್ಯ ಹೋರಾಟಗಾರರು, ಈ ದೇಶದ ನಮ್ಮ ದೇಶದವರೇ ಈ ದೇಶವನ್ನು ಆಳಂಗಾಗಬೇಕು, ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿ ಇರಬೇಕು, ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಅದನ್ನು ಈಡೇರಿಸೋಕ್ಕೆ ಕಾಂಗ್ರೆಸ್ಸು ಜವಾಹರಲಾಲ್ ಅವರ ನೆಹರು ಅವರ ನೇತೃತ್ವದಲ್ಲಿ, ಇಂದಿರಾ ಗಾಂಧಿಯವ್ರ ನೇತೃತ್ವದಲ್ಲಿ, ರಾಜೀವ್ ಗಾಂಧಿಯವರು, ಮನಮೋಹನ್ ಸಿಂಗ್ ಅವರು, ಎಲ್ಲ ಪ್ರಧಾನಿಗಳು ಇವತ್ತು ದೇಶದ ಅಭಿವೃದ್ಧಿಗೆ ವಿಶೇಷವಾಗಿ ದುಡಿದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಕೊಡುಗೆ ಅಪಾರ. ಆದರೆ ಇಂಥ ಕಾಂಗ್ರೆಸ್ ಸಂಸ್ಥೆಯನ್ನು ಬಿಜೆಪಿಯ ನರೇಂದ್ರ ಮೋದಿಯವರು, ಬಿಜೆಪಿ ಪಕ್ಷ ಈ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಇರಲಿ, ಬಿಜೆಪಿ ಅಂತ 1000 ಜನ ಇವತ್ತು ನರೇಂದ್ರ ಮೋದಿಗಳು ಬಂದರೂ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಆ ಎಲ್ಲ ಕಾರ್ಯಕರ್ತರು ಇವತ್ತು ಪಣ ತೊಟ್ಟು ಈ ದೇಶವನ್ನು
ಇವತ್ತೇನು ಸಂವಿಧಾನ ಬುಡಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಗುಜರಾತ್ನಲ್ಲಿ ನಡೆದಿರೋದು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ವರದಿಯಾಗಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಅಂಥ ಕೃತ್ಯವನ್ನು ನಾವು ಖಂಡಿಸ್ತೇವೆ. ದೇಶಾದ್ಯಂತ ಯಾ ಕೋಮುವಾದಿ ಶಕ್ತಿ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ದಿನ ಸಂಕಲ್ಪ. ಈಗ ಪುಟ್ಟದೊಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲಾ ಶಾಮಿಯಾನ ಲೈಟಿಂಗ್ ಡೆಕೋರೇಷನ್ ಮತ್ತು ಧ್ವನಿವರ್ಧಕ ಮಾಲೀಕರ ಸಂಘದ ವತಿಯಿಂದ ರಾಷ್ಟ್ರೀಯ ಹಬ್ಬಗಳಾದ ಗಣೇಶೋತ್ಸವ, ಈದ್ ಮಿಲಾದ್ ಹಬ್ಬಗಳ ಸಂದರ್ಭದಲ್ಲಿ ಧ್ವನಿವರ್ಧಕಗಳ ಬಳಕೆಗೆ ಅನುಮತಿ ನೀಡಬೇಕೆಂದು ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಕಾರ್ಮಿಕರು ಹಾಗೂ ಮಾಲೀಕರು ಇದೇ ವೃತ್ತಿಯನ್ನು ನಂಬಿಕೊಂಡು ಸಾಲ ಮಾಡಿ ಜೀವನ ನಡೆಸುತ್ತಿದ್ದಾರೆ. 3 ವರ್ಷಗಳಿಂದ ಅನುಮತಿ ನೀಡದ ಕಾರಣ ಜೀವನ ನಿರ್ವಹಣೆ ಮಾಡುವುದು ಕಷ್ಟವಾಗಿದೆ. ಬಂಡವಾಳ ಹಾಕಿ ಅದನ್ನು ಬಾಡಿಗೆ ಕೊಡಲು ಆಗದೆ ನಮಗೆ ತುಂಬ ಕಷ್ಟವಾಗಿದೆ. ಆದ್ದರಿಂದ ನಮ್ಮ ಸಂಘದ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ನೀಡಲು ಮನವಿ ಮಾಡಿಕೊಳ್ಳುತ್ತಿದ್ದೇವೆಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಶಾಮಿಯಾನ ದೀಪಾಲಂಕಾರ ಧ್ವನಿವರ್ಧಕ ಮಾಲೀಕರ ಸಂಘದಿಂದ ಇವತ್ತಿನ ದಿವಸ ಮೊನ್ನೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ನಾವು ಏನು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ, ಈಗ ಕಳೆದ 2-3 ವರ್ಷಗಳಿಂದ ಗಣಪತಿ ಹಬ್ಬ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಚರ್ಚಿನ ಇತರೆ ಹಬ್ಬಗಳಿರ್ಬೋದು, ಯಾವುದೇ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಬಳಸಲಿಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ, ನಿಷೇಧವನ್ನು ಹೇರಿದ್ದಾರೆ. ಈಗ ನಮ್ಮ ಎಲ್ಲ ಧ್ವನಿವರ್ಧಕ ಮಾಲೀಕರುಗಳು ಸಾಲ ಸೂಲ ಮಾಡಿ ಲಕ್ಷಾಂತರ ಸಾಲ ಮಾಡಿಬಿಟ್ಟು ಈ ಒಂದು ಉದ್ದಿಮೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ನಿಷೇಧದಿಂದ ಹಬ್ಬ ಹರಿದಿನಗಳಲ್ಲಿ, ಮೆರವಣಿಗೆಗಳಲ್ಲಿ, ಉತ್ಸವಗಳಲ್ಲಿ ಧ್ವನಿವರ್ಧಕವನ್ನು ಬಳಸಬಾರ್ದು ಅಂತ ಹೇಳಿದ್ದಕ್ಕೋಸ್ಕರ ಅವರು ಲಾಸನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಲ್ಲಿ ನಾವೇನು ಕೇಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದರೆ, ಮುಂದೆ ಬರುವಂತಹ ಎಲ್ಲ ಹಬ್ಬ ಹರಿದಿನ ಮೆರವಣಿಗೆ ಉತ್ಸವಗಳಲ್ಲಿ ಧ್ವನಿವರ್ಧಕವನ್ನು ಬಳಸಲಿಕ್ಕೆ ಅನುಮತಿಯನ್ನು ನೀಡಬೇಕು, ನಿಷೇಧವನ್ನು ತೆರವುಗೊಳಿಸಬೇಕು ಎಂಬುದಾಗಿ ಕೇಳ್ಕೊಳ್ತಾ ಅವರಿಗೆ ಮನವಿಯನ್ನು ಈ ದಿವಸ ಸಲ್ಲಿಸಿದ್ದೇವೆ. ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅಂಗವಿಕಲರಿಗೆ ಪಿಂಚಣಿ ಬರ್ತಾ ಇಲ್ಲ, ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲ ಹಾಗೂ ರೇಷನ್ ಕಾರ್ಡ್ ವ್ಯವಸ್ಥೆ ಇಲ್ಲವೆಂದು ತಮ್ಮ ಅಳಲನ್ನು ತೋಡಿಕೊಂಡರು. ಸರ್ಟಿಫಿಕೇಟ್ ಕೇಳಲು ಹೋದರೆ ಅಧಿಕಾರಿಗಳು ನಾಳೆ ಬಾ ಎಂಬ ಹಾರಿಕೆಯ ಉತ್ತರವನ್ನು ನೀಡ್ತಾರೆ. ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ಸಲ್ಲಿಸಲಾಯಿತು. ಕೆಲವ್ರಿಗೆ ಯಾವುದೇ ರೀತಿ, ಕೆಲವ್ರಿಗೆ 70 ಜನ ಇರೋರಿಗೆ ಯಾವುದೇ ರೀತಿ ಇನ್ನೂ ಸಿಕ್ಕಿಲ್ಲ, ಏನೋ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ಕಲ್ಲ. ಕೆಲವರು ಡಾಕ್ಟರ್ ಸರ್ಟಿಫಿಕೇಟ್ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸ್ಕೊಂತ ಹೋದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಕೆಲವರು ಮಕ್ಕಳು ಹಾಳಿಗಳು ಇರುತ್ತೆ. ಆಮೇಲೆ ಕೆಲವು ಓದು ಕೂಡ ಇವತ್ತಾಗಲ್ಲ, ಇದು ನಾಳೆ ಬಾ ಈ ಥರ ಉಡಾಕ ಉತ್ತರ ಕೊಡ್ತಾರೆ. ಆಮೇಲೆ ಕೆಲವರಿಗೆ ಆರ್ಡರ್ ಇದು ಡಾಕ್ಟರ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಅವರಿಗೆ ಸರಿಯಾದ ಪಿಂಚರ್ ಸಿಗ್ತಾ ಇಲ್ಲ. ಆರ್ಡ್ರ್ ಕಾಪಿ ಎಲ್ಲ ಇದೆ ಇದ್ರೂ ಕೂಡ ಪಿಂಚರ್ ಬರ್ತಾ ಇಲ್ಲ. ಕೆಲವರಿಗೆಲ್ಲ ಆರ್ಡ್ರ್ ಕಾಪಿ ಎಲ್ಲ ಪಿಂಚರ್ ಬರ್ತಿದ್ದಾಗೆ 7-8 ವರ್ಷ ಆಯಿತು, ಕೆಲವರು ಬರ್ತಾನೆ ಇಲ್ಲ. ಕೆಲವ್ರಿಗೆ 75% ಮೇಲಿನವ್ರಿಗೆ 1200 ರೂಪಾಯಿ ದುಡ್ಡು ಅಮೌಂಟ್ ಬರಬೇಕು ಅಂತ ಇದೆ. 75 ಜಾಸ್ತಿ 80-90 ಇದ್ರೂ ಕೂಡ ಬರ್ತಾ ಇಲ್ಲ. ಕೆಲವ್ರಿಗೆ 75% 1200 ರೂಪಾಯಿ ಬರಬೇಕು ಅಂತ ಇದೆ, ಬರೀ 500 ರೂಪಾಯಿ ಬರ್ತಾ ಇದೆ. ತುಂಬ ಈ ಥರ ಎಲ್ಲ ತುಂಬ ಇದಾಗ್ತಿದೆ ಸರ್. ಮತ್ತು ಕೆಲವ್ರಿಗೆ ಯಾವುದೇ ರೀತಿ ವಿಶೇಷತನಿಗೆ ಕೆಲವೊಂದು ಎಷ್ಟೋ ಸೌಲಭ್ಯಗಳಿದ್ದಾವೆ, ಇಷ್ಟೋ ಸೌಲಭ್ಯಗಳು ಕೆಲವ್ರಿಗೆ ಯಾವುದೂ ಸಿಗ್ತಾನೆ ಇಲ್ಲ. ಇಷ್ಟ ತುಂಬ ಕೆಲವೊಂದು 40 ಕೆಲವರಿಗೆಲ್ಲ ತುಂಬ ಇದೆ, ಯಾವುದೇ ರೀತಿ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ. ಕೆಲವ್ರಿಗೆ ಕೇಳಿದಾಗ ಈಗ ನಾವು ಇಷ್ಟು ಇದೆಲ್ಲ ಇದೆಯಾ ಅಂತ ಕ್ವೆಶನ್ಗಳು ಇದಾಗ್ತಿದೆ. ಆಮೇಲೆ ಕೆಲವ್ರಿಗೆ ಇದು ಇಷ್ಟೆಲ್ಲ ಇದ್ರು ಕೂಡ ಮಾಹಿತಿ ಕೊಡೋರು ಇಲ್ಲ, ಮಾಹಿತಿ ಕೊಡೋದಿಲ್ಲದೆ ತುಂಬ ಇದಾಗ್ತಿದೆ ಸರ್. ಮತ್ತು ನಿಜ ಹೇಳಬೇಕಂದ್ರೆ ಕೆಲವರು ತುಂಬ ಹೇಳ್ಕೊಳಕ್ಕಾಗ್ತಿಲ್ಲ ಆ ಥರ, ಕೆಲವರೆಲ್ಲ ಬೇಸತ್ ಬಿಟ್ಟಿದ್ದಾರೆ ಸರ್. ಅಪ್ಪ ದೇವರೇ, ಯಾಕೆ ಇದನ್ನು ನಾವು ಹುಟ್ಟಿದ್ದೆ ತಪ್ಪ, ಈ ಥರ ಎಲ್ಲ ಮಾತುಗಳು ಆಡ್ತಿದ್ದಾರೆ.
ಕೆಲವ್ರಿಗೆ ಮತ್ತೆ ರೇಷನ್ ಕಾರ್ಡ್ ಆಗಿರ್ಬೋದು, ಕೆಲವ್ರು ರೇಷನ್ ಕಾರ್ಡ್ಗೆ ಏನಾಗಿದೆ ಅಂದರೆ ಬಿ ಪಿ ಎಲ್ ಕೊಡೋ ಇದರಲ್ಲಿ ಎ ಪಿ ಎಲ್ ಎಲ್ಲ ಕೊಟ್ಟು ಎ ಪಿ ಎಲ್ ಕಾರ್ಡ್ ಎಲ್ಲ ಕೊಟ್ಟಿದೆ. ಕೆಲವ್ರು ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ 70-80,000 ರೂಪಾಯಿ ಕೊಡ್ತಾ ಇದೆ, ಕೆಲವರು ಕಾಪಿ ಎಲ್ಲ ಇದೆ. ದಯವಿಟ್ಟು ಇದನ್ನ ಕರೆಕ್ಟಾಗಿ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ನಾವು ನಮ್ಮ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ಇದ್ದೀವಿ, ಅವ್ರಿಗೆ ಕೂಡ ಸ್ಪಂದಿಸ್ಬಿಟ್ಟು ಅಲ್ಲ ಖಂಡಿತ ಮಾಡ್ಕೊಡ್ತಾ. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್, ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ 70ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 18ನೇ ವರ್ಷದ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರ ಜಿಲ್ಲಾ ಮಟ್ಟದ ಆಹ್ವಾನಿತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಇಂದು ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ದಿನ ಹೊಳಲೂರು ವಲಯ ಬಿ ವಿಭಾಗದ ಪ್ರಾಥಮಿಕ ಶಾಲಾ ಮಟ್ಟದ ವಿದ್ಯಾರ್ಥಿಗಳ ಕ್ರೀಡಾಕೂಟ ಕರ್ನಾಟಕ ಶಿಕ್ಷಣ ಇಲಾಖೆ ಮತ್ತು ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮತ್ತು ಲೋಕಶಿಲ್ಪಿ ಫೌಂಡೇಶನ್ ಆಶ್ರಯದಲ್ಲಿ ನಾವು ನಡೆಸ್ಕೊಡ್ತಾ ಇದ್ದೇವೆ. ನಮ್ಮ ಅಲಯನ್ಸ್ ಕ್ಲಬ್ನ ಸದಸ್ಯರಾದ ನಾಗರಾಜಪ್ಪ ಅವರು, ರಂಗನಾಥ್ ಅವರು, ಜಗನ್ನಾಥ್ ಅವರು, ವಿಶ್ವರಾಧ್ಯ ಅವರು ಮತ್ತು ನಾನು ಅಧ್ಯಕ್ಷ ಶಿವರುದ್ರಯ್ಯ ಸ್ವಾಮಿ ಮತ್ತು ನಮ್ಮ ಉಪಾಧ್ಯಕ್ಷರಾದ ಮಲ್ಲೇಶ್ವರ ಅವರು ಈ ದಿವಸ ಪಾಲ್ಗೊಂಡು ಉತ್ಸಾಹಿ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ನಮ್ಮ ತಂಡದಿಂದ ಬಹುಮಾನಗಳನ್ನು ನೀಡಿರ್ತೇವೆ. ಈ ದಿವಸ ಹಲವಾರು ಶೀಲ್ಡ್ಗಳನ್ನು ಮೆಡಲ್ಗಳನ್ನು ಮಕ್ಕಳಿಗೆ ಕೊಟ್ಟು ಅವರಿಗೆ ಪ್ರೋತ್ಸಾಹಿಸುತ್ತಿರುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಹಚೇತನ ನಾಟ್ಯಾಲಯದ ವತಿಯಿಂದ ನಾಟ್ಯಾರಾಧನಾ ನೃತ್ಯ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ, ದೇಶದ ಪ್ರತಿಷ್ಠಿತ ತಂಡದಿಂದ ನೃತ್ಯ ಪ್ರದರ್ಶನ. ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಯೋಜನೆ, ಸಾವಿರಾರು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ. ಮತ್ತು ಕದಳಿ ವನಿತಾ ಸಮಾಜದ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಚಿತ್ರನಟಿ ಭವ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಸುದ್ದಿ ಇದಿಷ್ಟು. ದಿನದ ಸುದ್ದಿಗಾಗಿ ನೋಡಿ ಜನಧ್ವನಿ, ಇದು ಜನಸಾಮಾನ್ಯರ ಧ್ವನಿ.